ಮತ್ತು ಬೈಕ್ ನಡುವೆ ಮುಖಾಮುಖಿ ಡಿಕ್ಕಿ ಸಂಭವಿಸಿದ್ದು ಪರಿಣಾಮ 4 ಮಂದಿ ಬೈಕ್ ಸವಾರರು ಗಂಭೀರ ಗಾಯಗೊಂಡಿದ್ದಾರೆ. ಘಟನೆ ಹುಬ್ಬಳ್ಳಿಯ ಗೋಕುಲ ರಸ್ತೆಯಲ್ಲಿ ನಡೆದಿದೆ. ಕಾರಿನ ಚಾಲಕನ ನಿರ್ಲಕ್ಷ್ಯತನವೇ ಅಪಘಾತಕ್ಕೆ ಕಾರಣ ಅಂತ ಹೇಳಲಾಗ್ತಾ ಇದೆ. ಕಾರು ಚಾಲಕ ದಾವಣಗೆರೆ ಮೂಲದ ಮೇಲ್ಮನೆ ಸದಸ್ಯರೊಬ್ಬರ ಸಂಬಂಧಿ ಅಂತ ಗುರುತಿಸಲಾಗಿದೆ. ಅತಿವೇಗದಲ್ಲಿ ಚಲಿಸ್ತಾ ಇದ್ದ ಕಾರು ಮುಂದೆ ಸಂಚರಿಸ್ತಾ ಇದ್ದ 4 ಪ್ರತ್ಯೇಕ ದ್ವಿಚಕ್ರ ವಾಹನಗಳಿಗೆ ಡಿಕ್ಕಿ ಹೊಡೆದಿದೆ. ಪರಿಣಾಮ ಬೈಕ್ ಸವಾರರು ಗಾಯಗೊಂಡಿದ್ದಾರೆ. ಗಾಯಾಳುಗಳನ್ನ ಕಾರ್ ಚಾಲಕನೇ ಸ್ವತಃ ಬೇರೊಂದು ಕಾರಿನಲ್ಲಿ ಆಸ್ಪತ್ರೆಗೆ ಕರೆದೊಯ್ದು ಚಿಕಿತ್ಸೆಯನ್ನ ಕೊಡಿಸಿದ್ದಾನೆ. ಸ್ಥಳಕ್ಕೆ ಸ್ಥಳೀಯ ಪೊಲೀಸರು ಆಗಮಿಸಿ ಸ್ಥಳ ಪರಿಶೀಲನೆಯನ್ನ ನಡೆಸಿದ್ದು ಘಟನೆ ಕುರಿತು ಪ್ರಕರಣ ದಾಖಲು ಮಾಡಿದ್ದಾರೆ. ಯಾವ್ದು ಅವ್ರಿಗೆ ಹಾಕ್ಯಾರ ಸ್ಕೂಲ್ನಾಗ ಕೆಲಸ ಮಾಡೋದು.